ನನ್ನ ಆಸೆ ಪಟ್ಟಂಗೆ ಯಾವುದೂ ಮಾಡಲೇ ಇಲ್ಲ. ತೇಜನು ಕಾಣಿಸ್ತಾ ಇಲ್ಲ, ಶ್ರಾವಣಿನೂ ಕಾಣಿಸ್ತಾ ಇಲ್ಲ. ಹಾಳಾದವರು ಎಲ್ಲಿ ಊರು ಸುತ್ತಕ್ಕೆ ಹೋದ್ರೋ ಏನು? ಈ ವಿಷಯ ನನ್ನ ಮಗಳಿಗೆ ಗೊತ್ತಾದ್ರೆ ತುಂಬ ಸಹಿಸ್ಕೋತಾಳ. ಈಗಲೇ ಫೋನ್ ಮಾಡಿ ತಿಳ್ಕೊತೀನಿ. ಯಾಕತ್ತೆ ತೇಜು, ಯಾಕೋ ಸ್ವಲ್ಪ ಎದೆ ಹಿಡ್ಕೊಂಡಂಗಾಗಿದೆ. ನೋವು ಜಾಸ್ತಿ ಆಗತ್ತೆ ಅಂತ ಅನಿಸ್ತಿದೆ ಕಣೋ. ಅದು ಏನಾಯ್ತತ್ತೆ? ಅಂಥದ್ದು ಏನೂ ಇಲ್ಲ ಕಣೋ. ಅವಾಗವಾಗ ನನಗೆ ಎದೆ ನೋವು ಕಾಣಿಸ್ಕೊಳುತ್ತಲ್ಲ, ಹಾಗೆ ಇವತ್ತು ಎದೆ ನೋವು ಕಾಣಿಸ್ಕೊಂಬಿಟ್ಟಿದೆ. ನೀನು ಮನೇಲಿರಲಿಲ್ಲ, ಶ್ರಾವಣಿನೂ ಮನೇಲಿ ಎಲ್ಲೂ ಕಾಣಿಸ್ಲಿಲ್ಲ. ಅದಕ್ಕೆ ಹೇಳೋಣ ಅಂದರೆ, ಪಾಪ ಅವ್ರು ಕೆಲಸ ಎಲ್ಲ ಮಾಡಿ ಸುಸ್ತಾಗಿ ಮಲಗಿದ್ರು. ಅವ್ರನ್ನ ಡಿಸ್ಟರ್ಬ್ ಮಾಡೋದಕ್ಕೆ ಇಷ್ಟ ಆಗಲಿಲ್ಲ. ಮಾಯಂಗೆ ಹೇಳಿದ್ರೆ ಗಾಬರಿ ಆಗಿಬಿಡ್ತಾಳಂತ ಅವಳಿಗೂ ಹೇಳಲಿಲ್ಲ.
ಮತ್ತೆ ಅದೆಲ್ಲ ಬಿಟ್ಟಾಕಿ ಮೊದಲು ಹಾಸ್ಪಿಟಲ್ಗೆ ಹೋಗೋಣ ಬನ್ನಿ. ಅಯ್ಯೋ ಪರವಾಗಿಲ್ಲ ಬಿಡಪ್ಪ, ನಾನು ಮಾತ್ರೆ ತಗೊಂಡಿದ್ದೀನಿ. ಆಗ ಎದೆ ನೋವು ಬಂದಾಗ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ, ಅದಕ್ಕೆ ನಿಮಗೆ ಫೋನ್ ಮಾಡಿದೆ. ಅತ್ತೆ ಮಾತ್ರೆ ಪವರ್ ಕಮ್ಮಿ ಆದ್ಮೇಲೆ ಮತ್ತೆ ನೋವು ಶುರುವಾದ್ರೆ ಕಷ್ಟ. ನೀವು ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ, ಬನ್ನಿ ಹೋಗ್ಬರೋಣ. ರೀ ನೀವು ಹೋಗಿ ಗಾಡಿ ತೆಗೀರಿ. ರೀ ನನ್ ಮುಂದೆನೆ ನನ್ನ ಅಳಿಯನ್ನ ರೀ ಅಂತಳ ಕೇಳೋಣ. ಅತ್ತೆ ಅತ್ತೆ ನಿಮ್ಗೆ ತುಂಬಾ ಹಿಂಸೆ ಆಗ್ತಿದೆ ಅನ್ಸುತ್ತೆ, ಪ್ಲೀಸ್ ಬನ್ನಿ ಹೋಗೋಣ. ಅಯ್ಯೋ ಅದೆಲ್ಲ ಏನು ಬೇಡಪ್ಪ, ಪೇನ್ ಕಡಿಮೆ ಆಗೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗತ್ತೆ. ನೀವು ಬರೋಕ್ಕೂ ಮುಂಚೆ ನಾನು ಮಲಗಿದ್ದವಳು ಎದ್ದು ಬಂದು ಬಾಗಿಲು ತೆಗೆದ್ನಲ್ಲ, ಅದಕ್ಕೆ ಸ್ವಲ್ಪ ಆಯಾಸ ಅಷ್ಟೆ. ಸರಿ ಹೋಗುತ್ತೆ ಬಿಡು, ನೀ ಹೋಗಿ ರೆಸ್ಟ್ ತಗೊಳ್ಳಿ, ನಾನು ಆರಾಮಾಗೇ ಇದ್ದೀನಿ. ಅತ್ತೆ ನನಗೆ ಎದೆ ನೋವು ಬಂದಿದ್ರೆ ನೀವು ಸುಮ್ಮನೆ ಇರ್ತಿದ್ರ? ಎಷ್ಟೆಲ್ಲ ಅಳ್ತಿದ್ರಿ, ಎಷ್ಟೆಲ್ಲ ಒದ್ದಾಡ್ತಾ ಇದ್ರಿ, ನನಗೂ ಮನಸ್ಸಿದೆ ಅತ್ತೆ, ಬನ್ನಿ ಪ್ಲೀಸ್. ಇರಲಿ ಬಿಡಪ್ಪ, ಈಗ ಅದನ್ನೆಲ್ಲ ಯಾಕೆ ನೆನೆಸ್ಕೋತೀಯ? ಏನೋ ನಿಮ್ಮ ಅಪ್ಪ ಅಮ್ಮ ಬಾಡಿಗೆ ಮನೆಯಲ್ಲಿ
ಪಾಪ, ಆ ಪಾಪದ ಹುಡುಗಿ ಶ್ರಾವಣಿಗೂ ಯಾಕೆ ಭರವಸೆ ಕೊಡ್ತಾ ಇದೆಯಾ? ಈ ಕಡೆ ನನ್ನ ಮಗಳಿಗೂ ಭರವಸೆ ಕೊಡ್ತೀಯ, ಆ ಕಡೆ ಶ್ರಾವಣಿ ಮೇಲೂ ಪ್ರೀತಿ ಇದೆ ಅನ್ನೋ ತರ ನಡ್ಕೋತೀಯ. ಯಾಕೋ ತೇಜು, ನೀನ್ ಯಾವ ಕಡೆ ಇದೆಯಾ ಅನ್ನೋದೇ ನನ್ಗೆ ಅರ್ಥ ಆಗ್ತಾ ಇಲ್ಲ. ನೀನ್ ಯಾವ ಕಡೆ ಇದೆಯಾ ಅನ್ನೋದನ್ನ ಹೇಳ್ಬಿಡು ತೇಜು. ಅತ್ತೆ, ಅದ್ ನೀವ್ ಅನ್ಕೊಂಡಂಗಲ್ಲ ಅತ್ತೆ. ಅವತ್ ರಾತ್ರಿ ಏನಾಯ್ತು ಅಂದ್ರೆ, ಆಯ್ತು ಕಂದ,